ಅವರು ವೆರಿ ಗುಡ್ ಅನ್ನಿಸ್ಕೊಂಡಿದ್ದಾರೆ. ಟೀಮ್ ಎ, ನೀವು ಭೇಷ್ ಅನ್ನಿಸ್ಕೊಳಕ್ ರೆಡಿನಾ? ರೆಡಿ, ಬನ್ನಿ ಹಾಗಾದ್ರೆ ಅಡುಗೆ ಮನೆಗೆ. ಥ್ಯಾಂಕ್ ಯು. ಓಕೆ, ನಿಮ್ಮ ಅಡುಗೆ ಮನೆಗೆ ತಲುಪಾಯ್ತು. ಏನ್ ಅಡುಗೆ ಮಾಡ್ತಿದ್ದೀರಾ ಇವತ್ತು? ಪಾಲಕ್ ಬ್ರೆಡ್ ರೋಲ್. ಪಾಲಕ್ ಬ್ರೆಡ್ ರೋಲ್, ಹೆಸರು ವಿಭಿನ್ನವಾಗಿದೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಹಾಗಾದ್ರೆ ಪಾಲಕ್ ಬ್ರೆಡ್ ರೋಲ್ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟು, ಬ್ರೆಡ್ ಪೌಡ್ರ್ ಮಾಡಿಟ್ಕೊಂಡಿದ್ದೀವಿ ನಾವು, ಕ್ಯಾರೆಟ್, ಮೆಣಸಿನಕಾಯಿ, ಉಪ್ಪು, ಬೇಯಿಸಿರೋ ಆಲೂಗೆಡ್ಡೆ, ಕಡಲೆ ಹಿಟ್ಟು, ನಿಂಬೆ ಹಣ್ಣಿನ ರಸ, ಸಕ್ಕರೆ. ಶುರು ಮಾಡೋಣವಾ? ಶುರು ಮಾಡಿ. ಮೊದಲಿಗೆ ಏನ್ ಮಾಡ್ಕೋತೀರಾ? ಮೊದಲಿಗೆ ನಾವು ಫಿಲ್ಲಿಂಗ್ಗೆ ಒಂಚೂರು ರೆಡಿ ಮಾಡ್ಕೋಬೇಕು, ತಯಾರು ಮಾಡ್ಕೋಬೇಕು. ಅವರು ಒಲೆ ಹಚ್ಚುತ್ತಲೇ ಅಡುಗೆ ಮಾಡಿದ್ರು, ನೀವು ಒಲೆ ಹಚ್ಚಿ ಅಡುಗೆ ಮಾಡ್ತಿದ್ದೀರಾ. ಇವಾಗ ಎಣ್ಣೆ ಕೊಡು, ಒಂಚೂರು ಸ್ವಲ್ಪ ಹಾಕು. ಈಗ ಇದಕ್ಕೆ ಒಂದೊಂದಾಗಿ ಹಾಕ್ತಾ ಹೋಗೋಣ ಎಲ್ಲ ಇಂಗ್ರೀಡಿಯೆಂಟ್ಸು. ಇದು ಒಳಗಡೆ ಫಿಲ್ಲಿಂಗ್ ಅಂದ್ರೆ ಈಗ ಪಾಲಕ್ ಬ್ರೆಡ್ ರೋಲ್ಸ್ ಅಂತ ಹೇಳಿರೋದ್ರಿಂದ ಆ ಪಾಲಕ್ಗೆ ಫಿಲ್ಲಿಂಗ್ ಮಾಡ್ತಾರೆ. ಎಣ್ಣೆ ಕಾದಿದೆ ಕಾದಿದೆ. ಇದಕ್ಕೆ ಮೆಣಸಿನಕಾಯಿ ತಣ್ಣಗೆ ಹೆಚ್ಚು ಮೆಣಸಿನಕಾಯಿ ಹಾಕಿದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಕ್ಯಾರೆಟ್ ತುರಿ, ಬೇಯಿಸಿರೋ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಫಿಲ್ಲಿಂಗ್ ಇಷ್ಟೇನಾ ಅಥವಾ ಇನ್ನೇನಾದ್ರೆ ಹಾಕ್ಬೇಕಾ? ಅದಕ್ಕೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಮೊದಲಿಗೆ ಉಪ್ಪು, ಚಿಟಿಕೆ, ಸಕ್ಕರೆ, ಸಕ್ಕರೆ, ಕೊತ್ತಂಬರಿ ಸೊಪ್ಪು. ಈಗ ಮಾಡ್ಬೇಕು ನಾವು, ಇವಾಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕಿ ಪೇಸ್ಟ್ ಮಾಡ್ಬೇಕು. ನಾವೀಗ ಬೋಂಡಾ ಬಜ್ಜಿಗೆ ಸೇಮ್ ಸೇಮ್ ಪ್ರೊಸೀಜರು. ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ ಜೊತೆಯಲ್ಲಿ ಬ್ರೆಡ್ ಪುಡಿ ಕೂಡ ಹಾಕ್ತೀವಿ ಇದಕ್ಕೆ. ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ಬೇಕು. ನೀರು ಹಾಕಿ ಕಲ್ಸ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಡ. ಇದಾಗಿದೆ ನೋಡಿ ಇವಾಗ. ಈಗ ನಾವು ಎಣ್ಣೆ ಕಾಯಕ್ಕೆ ಇಡ್ತಾ ಇದೀವಿ. ಡೀಪ್ ಫ್ರೈಗೆ ಎಣ್ಣೆ ಬೇಕು, ಎಣ್ಣೆ ಕಾಯಕ್ಕೆ ಇಡ್ತಾ ಇದೀವಿ. ಮೋಹನ್ ಅವರು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದಾರೆ. ಉಷಾ ಭಂಡಾರಿ ಅವರು ಈಗ ಹಿಟ್ಟನ್ನ ಕಲ್ಸ್ಕೊಂಡಿದ್ದಾಗಿದೆ. ಆಗಿದೆ, ಮುಂದೆ ಏನ್ ಮಾಡ್ತೀರಾ? ಏನ್ ಮಾಡ್ತೀವಿ ಅಂದ್ರೆ ಎಲೆ ತಗೊಂಡು ಇದ್ರ ಒಳಗಡೆ ಫಿಲ್ಲಿಂಗ್ ಹಾಕ್ತೀವಿ. ಹೀಗೆ ಎಲೆ ತುಂಬಾ ಹರಡ್ಕೋಬೇಕಲ್ಲ, ಹರಡ್ಕೊಂಡು ನೀಟಾಗಿ ಮಡಿಸ್ಬೇಕು. ಎಣ್ಣೆ ಕಾಯ್ತಾ ಇದೆ. ನಾವಿವಾಗ ಈ ಪಾಲಕ್ ರೋಲ್ ಮಾಡಿದೀವಲ್ಲ, ಇದನ್ನ ಡಿಪ್ ಮಾಡಬೇಕು ಹಿಟ್ಟಲ್ಲಿ. ಅದೊಂದು ಲಾಸ್ಟ್ ಒಂದು ರೋಲ್ ಆದ್ರೆ ಮುಗೀತು. ಅಷ್ಟೊತ್ತಿಗೆ ನೀವು ಸರ್ವಿಂಗ್ ರೆಡಿ ಮಾಡ್ಕೊಬೇಡ. ರೆಡಿ ಆಗ್ತಾ ಇದೆ ಅಡುಗೆ, ಬಂದ್ಬಿಡಿ. ಪಾಲಕ್ ಬ್ರೆಡ್ ರೋಲ್ ರೆಡಿ. ಬಿಸಿ ಬಿಸಿಯಾದ ಪಾಲಕ್ ಬ್ರೆಡ್ ರೋಲ್ ಸಿದ್ಧವಾಯಿತು. ಪಾಲಕ್ ಬ್ರೆಡ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟ್, ಬ್ರೆಡ್ ಪುಡಿ, ಕ್ಯಾರೆಟ್ ತುರಿ, ಹಸಿಮೆಣಸಿನಕಾಯಿ, ಉಪ್ಪು, ಬೇಯಿಸಿದ ಆಲೂಗಡ್ಡೆ, ಕಡಲೆ ಹಿಟ್ಟು, ನಿಂಬೆ ರಸ ಮತ್ತು ಸಕ್ಕರೆ. ಮಾಡುವ ವಿಧಾನ:
ಬಾಣಲೆಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಕ್ಯಾರೆಟ್ ತುರಿ, ಬೇಯಿಸಿದ ಆಲೂಗಡ್ಡೆ ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಅದಕ್ಕೆ ಉಪ್ಪು, ಸಕ್ಕರೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿಕೊಂಡು ಪಾಲಕ್ ಎಲೆಯಲ್ಲಿ ಹಾಕಿ ಸ್ಟಫ್ ಮಾಡಿ ಕಲಸಿದ ಬ್ರೆಡ್ ಪುಡಿಯಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದರೆ ಪಾಲಕ್ ಬ್ರೆಡ್ ರೋಲ್ ಸವಿಯಲು ಸಿದ್ಧ.